PSI ಪರೀಕ್ಷೆ ಅಕ್ರಮದಲ್ಲಿ ಬ್ಲೂಟೂತ್ ಡಿವೈಸ್ ಬಳಕೆಗೆ ಸಂಬಂಧಪಟ್ಟಂತೆ PSI ಪರೀಕ್ಷೆಗೆ ಬಳಸಿದ್ದ ಬ್ಲೂಟೂತ್ ಎಲ್ಲಿಂದ ಬಂತು ಅಭ್ಯರ್ಥಿಗಳಿಗೆ ಬ್ಲೂಟೂತ್ ಅನ್ನು ತಂದುಕೊಟ್ಟವರು ಯಾರು ಬ್ಲೂಟೂತ್ ಬಗ್ಗೆ ಸಿಐಡಿ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ರು ಬ್ಲೂಟೂತ್ ಜಾಡು ಹಿಡಿದು ಹೊರಟ ಸಿಐಡಿಗೆ ಸುಳಿವು ಸಿಕ್ಕಿದೆ ಹಾಗಾದ್ರೆ ಬ್ಲೂಟೂತ್ ಅನ್ನು ಎಲ್ಲಿಂದ ತಂದ್ರು ಯಾರು ತಂದುಕೊಟ್ರು ಸಿಐಡಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಈ ವಿಚಾರವಾಗಿ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ರು ಯಾಕಂದ್ರೆ ಈ ಹಿಂದೆ ಕೆಲವೊಂದು ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು ಅಲ್ಲಿ ಬಳಸಲಾಗಿದ್ದಂತ ಬ್ಲೂಟೂತ್ ಇಲ್ಲಿ ಕೂಡ ಬಳಸಲಾಗಿದೆಯಾ ಅನ್ನೋ ಒಂದು ಅನುಮಾನದ ಮೇರೆಗೆ ಪೊಲೀಸರು ತನಿಖೆ ನಡೆಸಿದಾಗ ಸುಳಿವು ಸಿಕ್ಕಿದೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ ಬ್ಲೂಟೂತ್ ಅನ್ನು ಎಲ್ಲಿಂದ ತಂದ್ರು ಯಾರು ತಂದು ಕೊಟ್ರು ಅನ್ನೋ ಒಂದು ಅನುಮಾನ ಸಾಕಷ್ಟು ಕಾಡ್ತಾ ಇತ್ತು ಸಿಐಡಿ ಅಧಿಕಾರಿಗಳಿಗೆ ಈ ನಿಟ್ಟಿನಲ್ಲಿ ತನಿಖೆ ನಡೆಸಿದಾಗ ಸುಳಿವು ಸಿಕ್ಕಿದೆ ಹಿಂದೆ ಕೆಲವೊಂದು ಪರೀಕ್ಷೆಗಳಲ್ಲಿ ಅಕ್ರಮ ಆಗಿತ್ತಲ್ಲ ಆಗ ಯಾರು ಸಪ್ಲೈ ಮಾಡಿದ್ರು ಆಗ ಯಾವ ರೀತಿಯಾದಂತ ಬ್ಲೂಟೂತ್ ಅನ್ನು ಬಳಸಲಾಗಿತ್ತು ಇಲ್ಲಿ ಅದೇ ರೀತಿಯಾದಂತ ಬ್ಲೂಟೂತ್ ಅನ್ನು ಬಳಸಲಾಗಿದೆ ಅನ್ನೋ ಒಂದು ಅನುಮಾನದ ಮೇರೆಗೆ ಪೊಲೀಸರು ತನಿಖೆ ನಡೆಸಿದಾಗ ಅವರಿಗೆ ಸಿಕ್ಕಂತ ಮಾಹಿತಿ ಏನು ಸಂದೇಶ ಜನವಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ತನಿಖೆಯ ಜೊತೆಯಲ್ಲಿ ಆರೋಪಿಗಳನ್ನು ಕೂಡ ಬಂಧನ ಮಾಡ್ತಾ ಇದ್ದಾರೆ ಆದರೆ ಆರೋಪಿಗಳ ಬಂಧನದ ವೇಳೆಯಲ್ಲಿ ಯಾವ ರೀತಿ ಅವರು ಅಕ್ರಮವನ್ನ ಎಸಗಿದ್ದಾರೆ ಯಾಕಂದ್ರೆ ಈಗಾಗಲೇ ಬ್ಲೂಟೂತ್ ಡಿವೈಸ್ ಅನ್ನು ಬಳಸಿ ಅಕ್ರಮವಾಗಿ ಪರೀಕ್ಷೆಯನ್ನ ಬರೆದಿದ್ದಾರೆ ಅಂತ ಏನು ಗೊತ್ತಾಗ್ತಾ ಇದೆ ಆ ಪರೀಕ್ಷೆಯನ್ನ ಬರೆಯುವಂತ ಸಂದರ್ಭದಲ್ಲೂ ಕೂಡ ಅಂದ್ರೆ ಪ್ರಮುಖವಾಗಿ ಪರೀಕ್ಷೆಯನ್ನ ಏನು ಬರೆದಿದ್ರು ಬರೆಯುವಂತ ಸಂದರ್ಭದಲ್ಲಿ ಬ್ಲೂಟೂತ್ ಡಿವೈಸ್ ಅನ್ನು ಕೂಡ ಬಳಸಿದ್ರು ಆ ಬ್ಲೂಟೂತ್ ಡಿವೈಸ್ ಅನ್ನು ಸೀಸ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಬೇಕು ಅಂದ್ರೆ ಆ ಬ್ಲೂಟೂತ್ ಡಿವೈಸ್ ಬೇಕಾಗುತ್ತೆ ಅಥವಾ ಬ್ಲೂಟೂತ್ ಡಿವೈಸ್ ಅನ್ನು ತೆಗೆದುಕೊಂಡು ಅದು ಎಲ್ಲಿಂದ ಬಂತು ಜೊತೆಗೆ ಅದನ್ನ ಕೊಟ್ಟವರು ಯಾರು ಅಂತ ಕಂಡುಹಿಡಿದ್ರೆ ಅವರಿಗೆ ಅಂದ್ರೆ ಯಾರು ಮೂಲತಃ ಬ್ಲೂಟೂತ್ ಡಿವೈಸ್ ಅನ್ನು ಕೊಟ್ಟಿರ್ತಾರೆ ಅವರಿಗೆ ಯಾರು ಇನ್ಸ್ಟ್ರಕ್ಟ್ ಮಾಡಿದ್ರು ಅಂದ್ರೆ ಈ ಪ್ರಕರಣದಲ್ಲಿ ಬ್ಲೂಟೂತ್ ಡಿವೈಸ್ ಗಳನ್ನು ಕೋಆರ್ಡಿನೇಟ್ ಮಾಡುತ್ತಿದ್ದವರು ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಈಗಾಗಲೇ ಬ್ಲೂಟೂತ್ ಡಿವೈಸ್ ನ ಮೂಲವನ್ನ ಹುಡುಕುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ರು ಈಗಾಗಲೇ 60 ಕ್ಕೂ ಹೆಚ್ಚು ಆರೋಪಿಗಳು ಹಾಗೆ ಮಧ್ಯವರ್ತಿಗಳ ವಿಚಾರಣೆಯನ್ನ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಆ ಬ್ಲೂಟೂತ್ ಡಿವೈಸ್ ನ ಮೂಲವನ್ನ ಹುಡುಕುವಂತ ಕೆಲಸವನ್ನ ಮಾಡುತ್ತಿದ್ದಂತ ಸಿಐಡಿ ಪೊಲೀಸರಿಗೂ ಕೂಡ ಒಂದು ಮೇಜರ್ ಕ್ಲೂ ಈಗಾಗಲೇ ಗೊತ್ತಾಗಿದೆ ಅಂದ್ರೆ ಈ ಹಿಂದೆ FDA ಎಕ್ಸಾಮ್ ನಲ್ಲಿ ಕೂಡ ಅಂದ್ರೆ FDA ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ಬ್ಲೂಟೂತ್ ಡಿವೈಸ್ ಅನ್ನು ಬಳಸಿದ್ರು ಅನ್ನೋ ಕಾರಣಕ್ಕಾಗಿ CCB ಅಧಿಕಾರಿಗಳು ಆ ಬ್ಲೂಟೂತ್ ಡಿವೈಸ್ ಅನ್ನು ಸಪ್ಲೈ ಮಾಡಿದಂತ ಶಿವರಾಜ್ ಪಾಟೀಲ್ ಹಾಗೆ ಅವರ ಒಂದು ತಂಡವನ್ನ ಕೂಡ ಈಗಾಗಲೇ ಬಂಧನ ಮಾಡಿ ಅದರ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ರು ಆ FDA ಎಕ್ಸಾಮ್ ನಲ್ಲೂ ಕೂಡ ಅಂದ್ರೆ FDA ಪರೀಕ್ಷೆಯಲ್ಲೂ ಕೂಡ ಈಗಾಗಲೇ 100 ಬ್ಲೂಟೂತ್ ಡಿವೈಸ್ ಅನ್ನು ಅವರು ಸಪ್ಲೈ ಮಾಡಿದ್ರು ಹಾಗಾಗಿ ಇದು ವಿಶೇಷವಾಗಿ ಈ ಬ್ಲೂಟೂತ್ ಗಳು ಅಂದ್ರೆ ನಾರ್ಮಲ್ ಬ್ಲೂಟೂತ್ ಗಳು ಎಲ್ಲಾ ಕಡೆ ಕೂಡ ಸಿಗುತ್ತೆ ಆದ್ರೆ ಈ ರೀತಿಯ ಬ್ಲೂಟೂತ್ ಗಳನ್ನು ರೇರ್ ಆಫ್ ದಿ ರೇರ್ ಅಲ್ಲಿ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಇದನ್ನ ಒಬ್ಬನೇ ವ್ಯಕ್ತಿ ಎಲ್ಲಾ ಕಡೆಗಳು ಕೂಡ ಸಪ್ಲೈ ಮಾಡಿರುವಂತ ಸಾಕಷ್ಟು ಅನುಮಾನಗಳು ಕೂಡ ಇರೋದ್ರಿಂದ ಈಗಾಗಲೇ ಶಿವರಾಜ್ ಪಾಟೀಲ್ ಅನ್ನು ಕೂಡ ಈಗಾಗಲೇ CCB ಅಧಿಕಾರಿಗಳು ಏನು ಈ ಹಿಂದೆ ಅರೆಸ್ಟ್ ಮಾಡಿದ್ರು ಆತನನ್ನು ಕೂಡ ಈಗಾಗಲೇ CID ಅಧಿಕಾರಿಗಳು ವಿಚಾರಣೆಗೆ ಕರೆದು ಆತನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ FDA ಹಾಗೆ ಪೇದೆ ಅಂದ್ರೆ ಪೊಲೀಸ್ ಪೇದೆ ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ಸಾಕಷ್ಟು ಬ್ಲೂಟೂತ್ ಗಳನ್ನು ಕೂಡ ಆತ ಸಪ್ಲೈ ಮಾಡಿರ್ತಾನೆ ಹಾಗಾಗಿ ಈ ಪರೀಕ್ಷೆಯಲ್ಲೂ ಕೂಡ ಅದೇ ಬ್ಲೂಟೂತ್ ಅನ್ನು ಆತನೇ ಸಪ್ಲೈ ಮಾಡಿದ್ದಾನೆ ಅನ್ನೋ ಒಂದು ಅನುಮಾನ ಕೂಡ ಇರೋದ್ರಿಂದ ಯಾಕಂದ್ರೆ ಇದು ರೇರ್ ಆಗಿ ಸಿಗುವಂತ ಬ್ಲೂಟೂತ್ ಆಗಿರೋದ್ರಿಂದ ಒಬ್ಬನೇ ಸಪ್ಲೈಯರ್ ಇರ್ತಾನೆ ಅನ್ನೋ ಕಾರಣಕ್ಕಾಗಿ ಆತನನ್ನು ಕರೆದು ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ವಿಚಾರಣೆ ಬೇಡಂತೆ ಸಾಮಾನ್ಯ ಬ್ಲೂಟೂತ್ ನಂತೆ ಅಕ್ರಮಕ್ಕೆ ಬಳಸಿದಂತ ಬ್ಲೂಟೂತ್ ಎಲ್ಲೂ ಸಿಗಲ್ಲ ಅಂತ ಹೇಳಿದ್ರಿ ಈಗ ನೀವೇ ಹೇಳ್ತಾ ಇದ್ರಿ ಬಹಳ ರೇರ್ ಅಂತ ಅಂದ್ರೆ ಏನು ಡಿಫರೆನ್ಸ್ ಏನು ಅಂತ ಜನವಿ ಏನಿಲ್ಲ ಇದು ನಾರ್ಮಲ್ ಬ್ಲೂಟೂತ್ ಗಳು ಸಾಕಷ್ಟು ದೊಡ್ಡದಿರ್ತವೆ ಜೊತೆಗೆ ಮ್ಯಾಕ್ರೋ ಇರ್ತವೆ ಆದ್ರೆ ಈ ಸಣ್ಣ ಪುಟ್ಟ ಬ್ಲೂಟೂತ್ ಗಳು ಏನಿರ್ತವೆ ಅಥವಾ ಈ ಪರೀಕ್ಷೆಯಲ್ಲಿ ಅಕ್ರಮಕ್ಕೆ ಬಳಸುವಂತ ಬ್ಲೂಟೂತ್ ಏನಿರ್ತವೆ ಅದು ತುಂಬಾ ಮೈಕ್ರೋ ಸೈಜ್ ನಲ್ಲಿ ಬರ್ತವೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಇನ್ವಿಸಿಲೇಟರ್ಸ್ ಗಳಾಗಿರಬಹುದು ಅಥವಾ ಗೈಡ್ ಗಳು ಏನು ಬರ್ತಾ ಇರ್ತಾರೆ ಅಂತವರಿಗೆ ಕಾಣಬಾರದು ಅಂದ್ರೆ ಅಕ್ರಮ ಎಸಗೋದು ಕಾಣಬಾರದು ಅನ್ನೋ ಕಾರಣಕ್ಕಾಗಿ ಅದರ ಸೈಜ್ ನಲ್ಲಿ ಸಾಕಷ್ಟು ಕಡಿಮೆ ಆಗಿರುತ್ತೆ ಅಂದ್ರೆ ತುಂಬಾ ಮೈಕ್ರೋ ಸೈಜ್ ನಲ್ಲಿ ಇರುತ್ತೆ ಮೈಕ್ರೋ ಸೈಜ್ ನಲ್ಲಿ ಇರುವಂತ ಆ ಬ್ಲೂಟೂತ್ ಅನ್ನು ಒಳಗಡೆ ಅಂದ್ರೆ ಕಿವಿಯ ಒಳಗಿಟ್ಟರೂ ಕೂಡ ಹೊರಗಡೆ ಇರುವಂತವರಿಗೆ ಯಾವುದೇ ರೀತಿ ವಿಸಿಬಲ್ ಆಗೋದಿಲ್ಲ ಆದ್ರೆ ಸಾಮಾನ್ಯ ಬ್ಲೂಟೂತ್ ಗಳು ವಿಸಿಬಲ್ ಆಗಿರ್ತವೆ ಇದು ಇನ್ವಿಸಿಬಲ್ ಆಗಿರುತ್ತೆ ಅಂದ್ರೆ ಸಾಕಷ್ಟು ಮೈಕ್ರೋ ಸೈಜ್ ನಲ್ಲಿ ಇರೋದ್ರಿಂದ ಅದು ಇಯರ್ ನಲ್ಲಿ ಅಂದ್ರೆ ಕಿವಿಯಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಸಿಬಲ್ ಇರೋದಿಲ್ಲ ಹಾಗಾಗಿಯೇ ಈ ಒಂದು ಅಕ್ರಮಕ್ಕೆ ಆ ಬ್ಲೂಟೂತ್ ಗಳನ್ನು ಬಳಸುವಂತ ಕೆಲಸವನ್ನ ಮಾಡ್ತಾರೆ ನಿಜಕ್ಕೂ ಕೂಡ ಶಿವರಾಜ್ ಪಾಟೀಲ್ ಕೂಡ ಈ ಒಂದು ಆ ಬ್ಲೂಟೂತ್ ನ ಕುರಿತಂತೆ ಅಥವಾ ಈ ಹಿಂದೆ FDA ಪರೀಕ್ಷೆಗೆ ಬಳಸಿದಂತ ಬ್ಲೂಟೂತ್ ಆಗಿರಬಹುದು ಅದೇ ಬ್ಲೂಟೂತ್ ಗಳನ್ನು ಅಥವಾ ಆ ರೀತಿಯ ಬ್ಲೂಟೂತ್ ಗಳನ್ನು ಈ ಬಾರಿಯ PSI ಪರೀಕ್ಷೆಯಲ್ಲಿ ನಾವು ಕೊಟ್ಟಿದ್ದೆ ಅಂತ ಏನಾದರೂ ಹೇಳಿದ್ರೆ ನಿಜಕ್ಕೂ ಕೂಡ ಈ ಒಂದು ಅಕ್ರಮದ ಹಿಂದೆ ಇರುವಂತ ಕಿಂಗ್ ಪಿನ್ ಆಗಿರಬಹುದು ಅಥವಾ ಅತಿ ದೊಡ್ಡ ಸ್ಕ್ಯಾಮ್ ನ ಹಿಂದಿರುವಂತ ಒಬ್ಬ ಆರೋಪಿಯನ್ನ ಬಂಧನ ಮಾಡುವಂತ ಕೆಲಸವನ್ನ CID ಅಧಿಕಾರಿಗಳು ಕೂಡ ಮಾಡಬಹುದು ಜಾನವಿ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಪ್ರತಿಕ್ಷಣ